ಸ್ನೇಹಿತರೆ ವೀಕ್ಷಕರೆಲ್ರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಅಂದರೆ ORDI ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈ ಟೋಕನ್. ಇದರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನವಂಬರ್ 12 ತಾರೀಕಿಗೆ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ತುಂಬ ಉತ್ತಮವಾದ ಪ್ರಾಜೆಕ್ಟ್, ಮುಂದಿನ ದಿನಗಳಲ್ಲಿ ಇದರ ಬೆಲೆ ಇನ್ನೂ ಏರಿಕೆ ಕಾಣುತ್ತದೆ ಎಂಬುದು ನನ್ನ ಅಭಿಪ್ರಾಯ. ನಾಟ್ ಫೈನಾನ್ಷಿಯಲ್ ಅಡ್ವೈಸ್, ಅಫ್ಕೋರ್ಸ್ ಈ ವಿಡಿಯೋ ಕೂಡ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸ್, ಬೈ ಇಟ್ ಯುವರ್ ಓನ್ ರಿಸ್ಕ್ ಅಂತ ಹಾಕಿದೆ. ಅದಾದ ನಂತರ ಏನೆಲ್ಲ ಆಯಿತು ಅಂತ ನೋಡೋದಾದರೆ, ಇವಾಗ ಪ್ರೈಸ್ ಬಂದುಬಿಟ್ಟು 63 ದಾಟಾಗಿದೆ, 65 ಹತ್ರ ಟ್ರೇಡ್ ಆಗ್ತಾಯಿದೆ. ಸೊ ಇದೇನು ಇಷ್ಟು ಒಂದು ಒಳ್ಳೆ ಕಾಯಿನಾ, ಏನಿದ್ರು ನೀವು ಯಾವ ರೀತಿ ಗೆಸ್ ಮಾಡಿದ್ರಿ ಅಂತ ನಿಮಗೆ ಕ್ವಶನ್ ಬರ್ಬೋದು. ಅದ್ರ ಬಗ್ಗೆ ನಿಮಗೆ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಿಮ್ಮ ಮುಂದೆ ನಾನು ಕಾಯಿನ್ ಮಾರ್ಕೆಟ್ ಕ್ಯಾಪಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ ಕಾಯಿನ್ ಮಾರ್ಕೆಟ್ ಕ್ಯಾಪ್. ಮೊದಲನೇದಾಗಿ ಯಾವ ರೀತಿ ಗೆಸ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಓಕೆನಾ? ಇವಾಗ ನಾನು ORDI ಮತ್ತು ಸೋಲನಾ ಈ ಎರಡು ಟೋಕನ್ಗಳನ್ನ ಕಂಪ್ಯಾರಿಸನ್ ಫಾರ್ಮಲ್ಲಿ ಇಟ್ಟಿದ್ದೀನಿ. ಮೊದಲನೇದಾಗಿ ಇದ್ರದ್ದು ಪ್ರೈಸ್ ನೋಡೋದಾದರೆ, ಸೋಲೋನಾಗಿಂತನೂ ಹೆಚ್ಚಿನ ಪ್ರೈಸ್ ಇವಾಗ ORDI ಟ್ರೇಡ್ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಾ. ಇನ್ನು ಪ್ರೈಸ್ ಚೇಂಜ್ ಬಂದುಬಿಟ್ಟು ಸೋಲನಾ 2% ಆದರೆ ಲಾಸ್ಟ್ 24 ಅವರ್ಸಲ್ಲಿ ORDI ಸುಮಾರು 52%. ಇದೆಲ್ಲ ಓಕೆ. ಇನ್ನು ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ORDI 1.36 ಬಿಲಿಯನ್ ಡಾಲರ್ಸ್ ಇದರಲ್ಲಿ ಈಗಾಗಲೇ ಹೂಡಿಕೆ ಇರುವಂಥದ್ದು ಜನಗಳದ್ದು ಎಲ್ಲರದ್ದು ಟೋಟಲ್. ಅದೇ ನೀವು ಸೋಲನಾ ನೋಡಿದ್ರೆ 26 ಬಿಲಿಯನ್, ಅಷ್ಟು ದೊಡ್ಡ ಒಂದು ಅಮೌಂಟ್ ಸೋಲನಾದಲ್ಲಿದೆ ಆಲ್ರೆಡಿ. ORDI ಕೇವಲ 1% ಅಷ್ಟೇ, ಸಾರಿ 1 ಬಿಲಿಯನ್ ಡಾಲರ್ ಅಷ್ಟೇ ಇರುವಂಥದ್ದು ಮಾರ್ಕೆಟ್ ಕ್ಯಾಪ್. ಬಟ್ ಸೋಲನಾ 26 ಬಿಲಿಯನ್. ಸೊ ಇದೆರಡೂ ನೋಡ್ತಾ ಇದ್ದೀರಾ ಮಾರ್ಕೆಟ್ ಕ್ಯಾಪ್ನ. ಓಕೆ, ಇದೆರಡೂ ನೋಡಿದ್ರಿ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ, ಮಾರ್ಕೆಟ್ ಕ್ಯಾಪ್ ಚೇಂಜ್ ಬಂದುಬಿಟ್ಟು ORDI ಅಫ್ಕೋರ್ಸ್ 52%, ಮತ್ತು ಸೋಲನ 2% 24 ಅವರ್ಸಲ್ಲಿ ಚೇಂಜ್ ಆಗಿದೆ. ಇನ್ನು 24 ಅವರ್ಸ್ ವಾಲ್ಯೂಮ್ ಬಗ್ಗೆ ನಾವು ಇದನ್ನ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ತಗೋಬೇಕಾಗುತ್ತೆ. ಯಾಕಂದರೆ ORDI ನೋಡಿ, 1.32 ಬಿಲಿಯನ್ 24 ಅವರ್ಸ್ ವಾಲ್ಯೂಮ್, ಟ್ರೇಡಿಂಗ್ ವಾಲ್ಯೂಮ್ ಆಗಿರೋದು, ಬೈ ಆ್ಯಂಡ್ ಸೇಲ್ ಆಗಿರೋದು. ಓಕೆನಾ? ಅದೇ ರೀತಿ ಸೋಲನ ನೋಡೋದಾದರೆ 1.66 ಬಿಲಿಯನ್. ನೋಡಿ, ಈಗ ಸೋಲನಾದ ರ್ಯಾಂಕ್ ಬಂದು 6th ರ್ಯಾಂಕಲ್ಲಿದೆ, ORDI ರ್ಯಾಂಕ್ ಬಂದುಬಿಟ್ಟು 50 ರ್ಯಾಂಕ್ನಲ್ಲಿದ್ದು ಸೋಲನಾಗೆ 24 ಅವರ್ಸ್ ವಾಲ್ಯೂಮಲ್ಲಿ ಕಾಂಪಿಟೇಟ್ ಕೊಟ್ಟಿದೆ. ಓಕೆ, ನೀನು ಸರ್ಕ್ಯುಲೇಟಿಂಗ್ ಸಪ್ಲೈ ಅಂತ ಬಂದರೆ ORDI ಇರೋದು ಕೇವಲ 21 ಮಿಲಿಯನ್. ಓಕೆನಾ? ಅದೇ ನೀವು ಸೋಲನಾ ನೋಡೋದಾದರೆ 424 ಮಿಲಿಯನ್ ಇದಿದೆ, ಕಾಯಿನ್ಸ್ ಇದೆ. ಓಕೆನಾ? ಮ್ಯಾಕ್ಸ್ ಸಪ್ಲೈ ಬಂದುಬಿಟ್ಟು ORDI 21 ಮಿಲಿಯನ್. ಓಕೆ, ಸೋಲನಾದು 424+ ಮಿಲಿಯನ್ಸ್ ಇದೆ. ಇನ್ನು ಆ್ಯಕ್ಟಿವ್ ಸಿನ್ಸ್ ಇದು ಲಾಂಚ್ ಆಗಿದ್ದು ಬಂದುಬಿಟ್ಟು 2023 ORDI May 8 ಸೋಲನಾ 2020 April 10 ರ್ಯಾಂಕ್ ಹೇಳ್ಬಿಟ್ಟಾಗಲೇ 56. ಸೊ ಇಲ್ಲಿ ನೋಡಿ, ನಾವು ಏನು ತಿಳ್ಕೋಬೇಕಾಗುತ್ತೆ ಅಂದರೆ, ORDI ಎಷ್ಟು ಒಳ್ಳೆ ಉತ್ತಮವಾದಂಥ ಪ್ರಾಜೆಕ್ಟ್ ಅಂತ ನೋಡಬೇಕಾಗುತ್ತೆ, ಇಲ್ಲಿ ಪರಿಗಣಿಸಬೇಕಾಗುತ್ತೆ. ORDI ಬಂದುಬಿಟ್ಟು BRC20 ನೆಟ್ವರ್ಕ್ನ ಪ್ರಪ್ರಥಮವಾದಂತಹ ಒಂದು ಕಾಯಿನ್ ಆಗಿರುತ್ತೆ ORDI. ಇವಾಗ BEP20 ಇದೆ, ERC20 ಇದೆ. ERC20 ನಿಮಗೆ ಗೊತ್ತಿರ್ಬೋದು, ಇಥೇರಿಯಂ ನೆಟ್ವರ್ಕ್. ಮತ್ತು BEP20 ಅಂದರೆ ಬೈನಾನ್ಸ್ ನೆಟ್ವರ್ಕ್. ಈ ಥರ ಸುಮಾರು ನೆಟ್ವರ್ಕ್ಸ್ ಇರುತ್ತೆ, ಸೋಲನಾದ ಅವ್ರದ್ದೇ ಒಂದು ನೆಟ್ವರ್ಕ್ಸ್ ಇರುತ್ತೆ. ಅದೇ ಥರ ORDI BRC20 ಅಂತ ಇಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಜೆಕ್ಟ್. ಇದರೊಂದು ಸರ್ಕ್ಯುಲೇಟಿಂಗ್ ಮತ್ತು ಮ್ಯಾಕ್ಸ್ ಸಪ್ಲೈ ಕೂಡ ಬಿಟ್ಕಾಯಿನ್ ಎಷ್ಟಿದೆ ಅಷ್ಟೇ ಇದೆ, 21 ಮಿಲಿಯನ್. ಬಿಟ್ಕಾಯಿನ್ ಸಹ ಅಷ್ಟೇ ತಾನೇ ಇರೋದು, ಅದೇ ರೀತಿ ಇಲ್ಲೂ ಅಷ್ಟೇ 21 ಮಿಲಿಯನ್ ಕೊಟ್ಟಿದ್ದಾರೆ. ಸೊ ನಾನೇನು ಗೆಸ್ ಮಾಡಿದೆ, 21 ಮಿಲಿಯನ್ ಸಪ್ಲೈ ಇರುವಂಥದ್ದು, ಇಷ್ಟು ಉತ್ತಮವಾದ ಪ್ರಾಜೆಕ್ಟ್. ಸೊ ಮುಂದಿನ ದಿನಗಳಲ್ಲೇ 100% ಒಳ್ಳೊಂದು ರೇಟಿಗೆ ಬರ್ಬೋದು ಅಂತ ಅಂದ್ಕೊ. ಸುಮಾರು ಸೋಲನಾ 424 ಮಿಲಿಯನ್ ಇರೋ ಸೋಲನೇ 61-62 ಟ್ರೇಡ್ ಆಗ್ತಾ ಇರುವಾಗ 21 ಮಿಲಿಯನ್ ಇರೋ ORDI ಯಾಕೆ ಅದಕ್ಕಿಂತ ದುಪ್ಪಟ್ಟಾಗಬಾರ್ದು, ದುಪ್ಪಟ್ಟಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಫೈನಾನ್ಷಿಯಲ್ ಅಡ್ವೈಸ್ ಆಗಿ ತೊಗೋಬೇಡಿ. ಐ ಆಮ್ ನಾಟ್ ಫೈನಾನ್ಷಿಯಲ್ ಅಡ್ವೈಸರ್, ಜಸ್ಟ್ ನನ್ನ ಒಪಿನಿಯನ್, ನಾನು ಮಾಡಿರೋ ಸ್ಟಡೀಸ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಮತ್ತು ಇನ್ನು 24 ಅವರ್ಸ್ ವಾಲ್ಯೂಮ್ ಕೂಡ ORDI ಯಾರಿಗೂ ಏನೂ ಕಡಿಮೆ ಇಲ್ಲ. ಇವಾಗ ಸದ್ದು ಮಾಡ್ತಾ ಇದೆ ಮಾರ್ಕೆಟಲ್ಲಿ, ORDI ತನ್ನ ಹೆಸರನ್ನು ಗಳಿಸ್ತಾ ಇದೆ, ಜನಗಳಿಗೆ ಪಾಪ್ಯುಲರ್ ಆಗ್ತಾ ಇದೆ ORDI ಸಿಕ್ಕಾಪಟ್ಟೆ. ಸೊ ಮುಂದಿನ ದಿನಗಳಲ್ಲಿ ಜಾಸ್ತಿ ಇನ್ವೆಸ್ಟರ್ಸ್ ಬರ್ಬೋದು ಅಂತ ನಾನು ಅನ್ಕೋತೀನಿ. $64 ಇದೆ ಈಗ ಪ್ರೈಸ್, ಇನ್ನೇನಾಗ್ಬೋದು ಅಂತ ನೋಡೋದಾದರೆ ಪಾಪ್ಯುಲಾರಿಟಿ ಗಳಿಸ್ತಾ ಇದೆ, ಜನಗಳನ್ನ ತನ್ನತ್ತ ಅಟ್ರಾಕ್ಟಿವ್ ಮಾಡ್ಕೋತಾ ಇದೆ. ಸೊ ಈ ಮೂಲಕ
ಜನಗಳು ಇನ್ವೆಸ್ಟರ್ಸ್ದು ಒಂದು ಗಮನವನ್ನು ತನ್ನತ್ತ ಸೆಳಿತಾ ಇದೆ. ORDI ಎಷ್ಟು ಜನ ಆಗ್ತಾರೋ ಅದು ಮುಂದಕ್ಕಿನ್ನೂ ಪ್ರೈಸ್ ರೇಂಜ್ ತುಂಬ ಜಾಸ್ತಿ ಆಗ್ಬೋದು ಅಂದ್ಕೋತೀನಿ. ನನ್ನ ಒಂದು ಟಾರ್ಗೆಟ್ ನಾನು ಹೇಳ್ಬಿಟ್ಟಿದ್ದೀನಿ ಟೆಲಿಗ್ರಾಮಲ್ಲಿ $300 ಬುಲ್ ರನ್ ಸ್ಟಾರ್ಟ್ ಆದರೆ ಅಂತ. ಬಟ್ ಇದು ಈಗಾಗಲೇ ಇಷ್ಟೊಂದು ಬೆಳವಣಿಗೆಯನ್ನು ಸಾಧಿಸಿದೆ. ಬಟ್ ಮುಂದಿನಗಳಲ್ಲಿ ಬೇಕಾದರೆ ದಿನಗಳಲ್ಲಿ ಬಿಟ್ಕಾಯಿನ್ ಡಂಪ್ ಆದರೆ ಅಫ್ಕೋರ್ಸ್ ಇದು ಡಂಪ್ ಆಗಲೇಬೇಕು, ಹಾಗೇ ಆಗುತ್ತೆ. ಯಾಕಂದರೆ ಬಿಟ್ಕಾಯಿನ್ನ ಸ್ಟ್ರಾಂಗ್ಲಿ ಫಾಲೋ ಮಾಡ್ತಾ ಇರುವಂಥ ಕಾಯಿನ್ ಯಾವುದು ಅಂತ ನೋಡೋದಾದರೆ ORDI ಅಂತ ಹೇಳ್ಬೋದು. ಅತಿ ವೇಗವಾಗಿ 50th ರ್ಯಾಂಕಿಗೆ ಬಂದಿದೆ. ಇನ್ನೂ ಕೆಲವೊಂದು ದಿನಗಳು ಕಳೆದ್ರೆ top 10 ಬಂದುಬಿಟ್ರೆ ಇದ್ರ ಪ್ರೈಸ್ ನಾನು ಹೇಳ್ದಂಗೆ $300 ಹೋಗೋದು ಪಕ್ಕ. ಇವಾಗ 50 ರ್ಯಾಂಕಲ್ಲಿದೆ. 25 ಆಗೋಷ್ಟಿಗೆ ಆಲ್ಮೋಸ್ಟ್ $100 ದಾಟಿರುತ್ತೆ ಅಂತ ಅಂದ್ಕೋತೀನಿ. ನೋಡಿ, ORDIಯನ್ನು BSV ಎಂಬ ಒಂದು ಟೋಕನ್ ಜೊತೆನೂ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. BSV ಎಂಬ ಒಂದು ಟೋಕನ್ನ ಮ್ಯಾಕ್ಸಿಮಮ್ ಸಪ್ಲೈ ಕೂಡ 21 million ಇರುವಂಥದ್ದು. ORDIದು ಸಹ 21 million ಇರುವಂಥದ್ದು. ಇವಾಗ BSVನ ಆಲ್ರೆಡಿ ಓವರ್ಟ್ಯಾಕ್ ಮಾಡಿದೆ ರ್ಯಾಂಕಲ್ಲಿ. BSV ರ್ಯಾಂಕ್ ಬಂದುಬಿಟ್ಟು 60 ಇದೆ, ORDIದು 50 ಇದೆ. ಸೇಮ್ ಮ್ಯಾಕ್ಸಿಮಮ್ ಸಪ್ಲೈ ಎರಡರದ್ದು ಸೇಮ್ ಇದೆ, ಓಕೆನಾ. ಮತ್ತು 24 hours ವಾಲ್ಯೂಮ್ ನೋಡೋದಾದ್ರೆ ORDIದೇ ಜಾಸ್ತಿ ಇರುವಂಥದ್ದು, 1.33 billion. BSVದು 62 million ಸಮಥಿಂಗ್ ಇದೆ ಅಷ್ಟೇ, ಓಕೆನಾ. ಇನ್ನು ಮಾರ್ಕೆಟ್ ಕ್ಯಾಪ್ ನೋಡೋದಾದರೆ BSVದು 1 billion ಏನೋ ಪಕ್ಕ ಅಕ್ಕಪಕ್ಕ ಇದೆ. ORDIದು ಸಿಕ್ಕಾಪಟ್ಟೆ ಅದಕ್ಕಿಂತ ತುಂಬ ಜಾಸ್ತಿ ಇದೆ, ಓಕೆನಾ. ಇನ್ನು ಈ ಒಂದು BSV ಅಂತ ಹೇಳಿದ್ನಲ್ವ, ಈ ಟೋಕನ್ದು ಆಲ್ ಟೈಮ್ ಹೈ ಬಂದುಬಿಟ್ಟು $491 ರೀಚ್ ಆಗಿದೆ. $491 ಪರ್ ಒನ್ BSV ಟೋಕನ್ಗೆ, ಕಾಯಿನ್ಗೆ, ಓಕೆನಾ. ಈ ಒಂದು ಟೋಕನ್ 2018 ಲಾಂಚ್ ಆಗಿರುವಂಥದ್ದು, ಓಕೆನಾ. ಸೊ ಎನಿವೆ, ಇವ್ರದ್ದು ಪ್ರೈಸ್ ಯಾವಾಗ ಜಾಸ್ತಿ ಆಗಿತ್ತು ಅಂತ ನೋಡೋಣ. ನೋಡಿ, ಲಾಸ್ಟ್ ಬುಲ್ ರನ್ ಟೈಮ್ ಅಂತ ಅನ್ಕೋತೀನಿ ಇದು. ಈ ಒಂದು ಸಮಯದಲ್ಲಿ 490 ತಲುಪಿತ್ತು, ಓಕೆನಾ. 2021 ಬುಲ್ ರನ್ ಟೈಮ್ ಅಲ್ವ ಅದು. ಅದಾದಮೇಲೆ ಡಂಪ್ ಕಾಣಿಸುತ್ತೆ. ಬಟ್ ಇದರ ಪ್ರೈಸ್ ಬಂದುಬಿಟ್ಟು 146, ಆ ಒಂದು ಪ್ರೈಸ್ ರೇಂಜಲ್ಲಿ ಓಡಾಡ್ತಾ ಇತ್ತು. ಇವಾಗಷ್ಟೇ 51 ಬಂದು ನಿಂತಿದೆ. ಬಟ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಒಳ್ಳೆಯ ಒಂದು ಕಾಯಿನ್ ಅಂತ ಹೇಳ್ಬೋದು ORDI. ಆಗಲೇ ತೋರಿಸುವಾಗ 50th ರ್ಯಾಂಕಲ್ಲಿತ್ತು, ಇವಾಗ ಆಗಲೇ 48th ರ್ಯಾಂಕಿಗೆ ಬಂದು ತಲುಪಿದೆ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಪಂಪ್ ಆಗ್ತಾ ಇದೆ. ಬೈನಾನ್ಸಲ್ಲಿ ಇದು ಲೀಸ್ಟಿಂಗ್ ಆದಾಗ $5 ಲೀಸ್ಟ್ ಆಯಿತು, ಓಕೆನಾ. ಅದಾದಮೇಲೆ $10 ಬಂತು, ಆಮೇಲೆ 8,000 ಅಂತ ಓಡಾಡ್ತಾ ಇತ್ತು. ಸೊ 8,000 ಎಲ್ಲ ಇದ್ದಾಗ ಒಂದು ಒಳ್ಳೆ ಒಂದು ಪರ್ಚೇಸ್ ಮಾಡಿದರೆ ಇವಾಗ ಒಳ್ಳೊಂದು ಇನ್ಕಮ್ ಬರ್ತಾಯಿತ್ತು. ಟ್ರೇಡಿಂಗ್ ಮಾಡೋದಕ್ಕಿಂತ ಇನ್ವೆಸ್ಟ್ಮೆಂಟಲ್ಲೇ ನಮಗೆ ಒಳ್ಳೆ ದುಡ್ಡು ಮಾಡ್ಕೋಬೋದಿತ್ತು ಅಂತ ನನಗನ್ನಿಸ್ತು ಒಂದು ಮಂತಲ್ಲಿ. ಓಕೆ, ನೀವೇ ಈ ಒಂದು ಕಾಯಿನ್ ನಿಮ್ಮ ಬಗ್ಗೆ ನಾನು ಇಷ್ಟೇ ತಿಳಿಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ನಿಮಗೆ ಮಾಹಿತಿ ಬೇಕು ಅಂತಿದ್ದರೆ ನಾನು ಈ ಕಾಯಿನ್ದು ಪ್ರಾಜೆಕ್ಟ್ ಏನಿದೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ. ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.